ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಮನುಷ್ಯರನ್ನು ಹಿಡಿಯುವ ಬೆಸ್ತರು. ರೀಪ್ರಿಂಟ್ ಪುಟ 3309, ಪುಟದ ಸಂಖ್ಯೆ 138-139. ಉತ್ಸಾಹ ಬಲಗಳು ಕರ್ತನಿಗೆ ಪ್ರಿಯ. ಸೀಮೋನನ ಬಗ್ಗೆ ಬಹು ಆದರ್ಶವಾದ ಸಂಗತಿಯೊಂದಿದೆ. ಆತನಲ್ಲಿರುವ ಉತ್ಸಾಹ ಪ್ರವೃತ್ತಿಯೇ ಒಂದು ವಿಶೇಷ ಗುಣ. ತನ್ನ ಗಮನ ಸೆಳೆಯಬಲ್ಲ ಯಾವ ಸಂಗತಿಯನ್ನಾದರೂ ಆತನು ಹಿಡಿದು ನಿರ್ವಹಿಸುವಲ್ಲಿ ತೋರುವ ಆತನ ಉತ್ಸಾಹ ಬಲಗಳು ಪ್ರಶಂಸನೀಯ. ಪೇತ್ರ, ಯಾಕೋಬ, ಯೋಹಾನರೆಂಬ ಈ ಮೂವರನ್ನು ಕರ್ತನು ಆ 12 ಮಂದಿಯಲ್ಲಿ ವಿಶೇಷವಾಗಿ ಪ್ರೀತಿಸಿದ್ದನೆಂಬುದನ್ನು ನಾವು ನಿಶ್ಚಯವಾಗಿ ತಿಳಿದಿರುವೆವು. ಈ ಮೂವರಲ್ಲಿದ್ದ ಉತ್ಸಾಹ, ಬಲ, ಸಾಮರ್ಥ್ಯ ಹಾಗೂ ಹುರುಪುಗಳು ಕರ್ತನಿಗೆ ಮೆಚ್ಚುಗೆಯಾಗಿದ್ದವು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು ಎಂಬ ಬುದ್ಧಿಮಾತಿಗೆ ಅವರು ಕಾರ್ಯರೂಪದ ದೃಷ್ಟಾಂತವಾಗಿದ್ದರು. ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಎಂದು ಪೇತ್ರನು ಕರ್ತನಿಗೆ ಹೇಳಿದ್ದು ತನಗೂ ಮತ್ತು ಆ ಒಡೆಯನಿಗೂ ಮಹತ್ತರವಾದ ವ್ಯತ್ಯಾಸವಿರುವುದನ್ನು ಆತನು ಒಪ್ಪಿಕೊಂಡು ಹೇಳಿರುವುದನ್ನು ಸೂಚಿಸುತ್ತದೆ. ತಾನು ಪಾಪದಿಂದ ಕೂಡಿರುವವನು, ಅಪರಿಪೂರ್ಣನು ಆದ ಮನುಷ್ಯನೆಂಬುವುದನ್ನು ತನ್ನ ಮುಂದೆ ಇರುವವ ಒಡೆಯನಾದರೂ ಪರಿಪೂರ್ಣನು ತಂದೆಯೊಡನೆ ಪೂರ್ಣವಾಗಿ ಹೊಂದಾಣಿಕೆಯಲ್ಲಿರುವನೆಂಬ ನಿಜಸ್ಥಿತಿಯನ್ನು ಗ್ರಹಿಸಿಕೊಂಡಿದ್ದನು. ಆದುದರಿಂದ ಆತನು ತಂದೆಯ ಕರುಣೆಯನ್ನು ವಿತರಣೆ ಮಾಡಲು ಅನುಮತಿ ನೀಡಲಾಯಿತು. ಪೇತ್ರನ ನಿಜವಾದ ಮನೋಭಾವವು ಆತನ ಹೇಳಿಕೆಗೆ ವ್ಯತಿರಿಕ್ತವಾಗಿದ್ದ ಸಂಭವವಿತ್ತು. ಸ್ವಾಮಿಯೇ, ನಾನು ಪಾಪದಿಂದ ತುಂಬಿದ ಮನುಷ್ಯನಾಗಿದ್ದರೂ ನಿನ್ನ ಬಳಿಯಲ್ಲಿದ್ದು ನಿನ್ನ ಸಂಪರ್ಕದಿಂದ ಆಶೀರ್ವಾದ ಪಡೆಯುವುದಕ್ಕೆ ಅನುಮತಿ ನೀಡು. ಇದು ಆತನ ಹೃದಯದ ಸರಿಯಾದ ಮನೋಭಾವವು ಮತ್ತು ನಿಜವಾದ ಪ್ರಾರ್ಥನೆಯೂ ಆಗಿತ್ತು. ಇದಕ್ಕೆ ಉತ್ತರವಾಗಿ ಯೇಸುವು ತಾನು ಆದುಕೊಂಡ 12 ಮಂದಿಯಲ್ಲಿ ಆತನನ್ನು ಒಬ್ಬನನ್ನಾಗಿ ಮಾಡಿಕೊಂಡನು. ಈ ಕಥನವು ಕೂಡಲೇ ಕೊನೆಗೊಳ್ಳುತ್ತದೆ ಮತ್ತು ಪೇತ್ರ, ಆಂದ್ರೆಯ, ಯಾಕೋಬ ಮತ್ತು ಯೋಹಾನರು ಅದೇ ಗಳಿಗೆಯಲ್ಲಿಯೋ ಅಥವಾ ಮರುದಿನವೋ ಮೀನು ಹಿಡಿಯುವ ತಮ್ಮ ಉದ್ಯೋಗವನ್ನು ತ್ಯಜಿಸಿ, ಅಂದರೆ ತಮ್ಮ ದೋಣಿ ಮತ್ತು ಬಲೆಗಳನ್ನು ಬಿಟ್ಟು ನಮ್ಮ ಕರ್ತನಿಗೆ ವಿಶೇಷವಾದ ಜೊತೆಗಾರರಾಗಿ ಕಡೆಯಲ್ಲಿ ಅಪೋಸ್ತಲರಾಗಿ ಆತನ ಪ್ರತಿನಿಧಿಗಳಾದರೆಂಬುದನ್ನು ನಮಗೆ ಅದು ತಿಳಿಸುವುದಿಲ್ಲ. ನಾವು ಸೂಕ್ತವಾಗಿ ಊಹಿಸಬಹುದೆಂದರೆ ಮೀನು ಹಿಡಿಯುವುದರಲ್ಲಿ ಪಾಲುಗಾರಿಕೆಯು ತಮ್ಮ ಕುಟುಂಬದ ಕಸುಬಾಗಿರಲಾಗಿ ಪೇತ್ರನು ತನ್ನ ದೋಣಿ ಹಾಗೂ ಉಪಕರಣಗಳನ್ನು ತನ್ನ ಸಹೋದರರ ಅಥವಾ ಮಕ್ಕಳ ಅಥವಾ ಇತರ ಪಾಲುದಾರರ ಇಲ್ಲವೇ ಜೊತೆಗಾರರ ಕೈಗೆ ಒಪ್ಪಿಸಿರುವನೆಂಬುವುದು ಮತ್ತು ಇದೇ ರೀತಿಯಲ್ಲಿ ಜಬೆದಾಯನ ಮಕ್ಕಳು ತಮ್ಮ ಉಪಕರಣಗಳನ್ನು ತಮ್ಮ ತಂದೆಯ ಕೈಗೋ ಇಲ್ಲವೇ ತಮ್ಮ ಉದ್ಯೋಗದ ಹಿಂದೆ ಆಸಕ್ತರಾಗಿದ್ದವರ ಕೈಗೂ ಒಪ್ಪಿಸಿರುವರೆಂಬುದು. ಈ ಮನುಷ್ಯರು 2 ವರ್ಷಗಳ ತರುವಾಯ ನಮ್ಮ ಕರ್ತನ ಮರಣದ ನಂತರ ಮೀನು ಹಿಡಿಯುವ ಉದ್ಯೋಗಕ್ಕೆ ಹಿಂದಿರುಗಲು ಮಾಡಿದ್ದ ಸಲಹೆಯಲ್ಲಿ ಆಗಲೂ ಅವರಿಗೆ ದೋಣಿ, ಬಲೆ ಮತ್ತು ಅದನ್ನು ನಿಭಾಯಿಸುವುದರಲ್ಲಿ ಆಸಕ್ತಿ ಇತ್ತೆಂಬ ಅಂಶವು ನಿಜವಾಗಿಯೂ ಈ ಆಲೋಚನೆಯಲ್ಲಿನ ಸತ್ಯತೆಯನ್ನು ರುಜುವಾತುಪಡಿಸುತ್ತದೆ. ಕಡೆಯದಾಗಿ ತಿಳಿಸಲಾದ ಸಂದರ್ಭದಲ್ಲಿ ಯೇಸುವು ಮತ್ತೆ ಮೀನಿನ ಒಂದು ದೊಡ್ಡ ರಾಶಿಯನ್ನು ಒದಗಿಸಿಕೊಟ್ಟಿದ್ದರಲ್ಲಿ ಸೀಮೋನ ಪೇತ್ರನು ಈ ಅದ್ಭುತವನ್ನು ಮಾಡುವ ಸಾಮರ್ಥ್ಯವಿರುವುದು ಶಿಲುಬೆಗೆ ಹಾಕಲ್ಪಟ್ಟು ಎದ್ದು ಬಂದ ಕರ್ತನಿಗೆ ಹೊರತು ಬೇರೆ ಯಾರಿಗೂ ಇದು ಸಾಧ್ಯವಿಲ್ಲವೆಂಬುದನ್ನು ಗುರುತಿಸುವುದರಲ್ಲಿ ಪುನಃ ಮೊದಲಿಗನಾಗಿದ್ದನು. ಆ ದಡದ ಮೇಲೆ ಇರುವವನು ಆತನೇ ಎಂಬುವುದನ್ನು ಆಗ ಅವನು ಗುರುತು ಹಿಡಿದಿದ್ದನು.